ಮಾರ್ಚ್ ಎಂಟು ವಿಶ್ವ ಮಹಿಳಾ ದಿನ ಇಡೀ ಜಗತ್ತು ಮಹಿಳಾ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಿದೆ ಮಹಿಳೆಯರ ಸಾಧನೆಯನ್ನ ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ ಮಹಿಳೆಯರು ಈಗ ಎಲ್ಲ ಕ್ಷೇತ್ರಗಳಲ್ಲೂ ಪುರುಷರಿಗೆ ಸರಿಸಮಾನವಾಗಿ ನಿಂತಿದ್ದಾರೆ ಸೇನೆಯಿಂದ ಹಿಡಿದು ತಂತ್ರಜ್ಞಾನದವರೆಗೂ ಎಲ್ಲಾ ವಲಯಗಳಲ್ಲೂ ಕೂಡ ಮಹಿಳೆಯರು ತಮ್ಮದೇ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಆದರೆ ಭಾರತ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಮಹಿಳೆಯರ ವಿಚಾರದಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಕೂಡ ಕಾಡ್ತಾ ಇದೆ ಅದು ಮತ್ಯಾವುದು ಅಲ್ಲ ಸಮಾಜದಲ್ಲಿರುವಂತಹ ಲಿಂಗ ಅಸಮಾನತೆ ಲಿಂಗ ಸಮಾನತೆ ಅನ್ನುವಂಥದ್ದು ಕೇವಲ ಮಾತಿಗಷ್ಟೇ ಸೀಮಿತವಾಗಿರುವಂಥದ್ದು ಗ್ರೌಂಡ್ ರಿಯಾಲಿಟಿ ಮಾತ್ರ ಬೇರೇನೆ ಇದೆ ಹಲವು ದಶಕಗಳಲ್ಲಿ ಲಿಂಗ ಅಸಮಾನತೆಯ ಬಗ್ಗೆ ಚರ್ಚೆ ನಡೀತಾನೆ ಇದ್ರೂ ಇನ್ನೂ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಇದಕ್ಕೆ ಸಂಬಂಧಿಸಿ ಕೆಲ ಡಾಟಾವನ್ನ ಗಮನಿಸಿದ್ರೆ ಇನ್ನೂ ಕೆಲವು ನೂರು ವರ್ಷಗಳ ಕಾಲ ಅಂದರೆ ವಿಶ್ವಸಂಸ್ಥೆ ಹೇಳಿರೋ ಪ್ರಕಾರ ಮುನ್ನೂರು ವರ್ಷಗಳು ಬೇಕು ಲಿಂಗ ಸಮಾನತೆ ಅನ್ನುವಂಥದ್ದು ಜಗತ್ತಿನಲ್ಲಿ ಬರೋದಿಕ್ಕೆ ಅಂತ ಹೇಳಿ ಜಾಗತಿಕ ಲಿಂಗ ಸಮಾನತೆಗೆ ಇನ್ನೂ ಕೂಡ ಮುನ್ನೂರು ವರ್ಷಗಳು ಬೇಕು ಪ್ರಪಂಚದಾದ್ಯಂತ ಬಾಲ್ಯ ವಿವಾಹದ ಪ್ರಮಾಣ ಕೂಡ ಹೆಚ್ಚಾಗ್ತಾನೆ ಇದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಜಗತ್ತಿನಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಬಾಲ್ಯ ವಿವಾಹ ಆಗುವಂತಹ ಸಾಧ್ಯತೆಗಳಿವೆ ಅನ್ನುವಂಥದ್ದನ್ನು ಅಂಶಗಳ ಆಧರಿಸಿ ಅಂದಾಜಿಸಲಾಗಿದೆ ಮಹಿಳೆಯರ ಮೇಲಿನ ದೌರ್ಜನ್ಯ ಶೇಕಡ ಮೂವತ್ತರಷ್ಟು ಹೆಚ್ಚಾಗಲಿದೆ ಅನ್ನುವಂತಹ ಅಂಕಿಅಂಶವೂ ಕೂಡ ಇದೆ ಹೆರಿಗೆ ಬಳಿಕ ತಾಯಂದಿರ ಮರಣ ಪ್ರಮಾಣದಲ್ಲೂ ಕೂಡ ಹೆಚ್ಚಳ ಆಗ್ತಾನೇ ಇದೆ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಗರ್ಭಿಣಿಯರು ಅಥವಾ ಹೆರಿಗೆಯ ಬಳಿಕ ಬಾಣಂತಿಯ ಸಾವಾಗ್ತಾ ಇದೆ ಕೊರೋನಾ ಸಂದರ್ಭದಲ್ಲಿ ಯಾವುದೇ ಆದಾಯ ಇಲ್ಲದೆ ದುಡಿಮೆ ಕಡಿಮೆ ಆಗಿತ್ತು ವೇತನ ಇಲ್ಲದೆ ದುಡಿದವರ ಪೈಕಿ ಶೇಕಡ ಎಪ್ಪತ್ತರಷ್ಟು ಮಹಿಳೆಯರು ಸೇರಿಕೊಂಡಿದ್ದರು ಅಂದರೆ ಮಹಿಳೆಯರಿಗೆ ವೇತನವನ್ನು ಕೂಡ ನಿರಾಕರಣೆ ಮಾಡಲಾಗ್ತಾ ಇತ್ತು ಅಥವಾ ಅವರಿಗೆ ಕಡಿಮೆ ಪೇಮೆಂಟ್ ಅನ್ನು ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕ ಆದಾಯದಲ್ಲಿ ಶೇಕಡ ಎಂಬತ್ತೆರಡರಷ್ಟು ಮಹಿಳೆಯರ ಕೊಡುಗೆ ಇದೆ ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು ಸಾಫ್ಟ್ವೇರ್ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿರುವಂತಹ ವೇತನ ಅಸಮಾನತೆ ಕಂಡು ಬರ್ತಾ ಇದೆ ಇಲ್ಲೂ ಕೂಡ ವೇತನದಲ್ಲಿ ಅಸಮಾನತೆ ಇದೆ ಪುರುಷರಿಗೆ ಹೋಲಿಸಿದ್ರೆ ಮಹಿಳೆಯರಿಗೆ ಶೇಕಡ ಇಪ್ಪತ್ತೊಂಬತ್ತರಷ್ಟು ಕಡಿಮೆ ವೇತನವನ್ನ ಕೊಡಲಾಗ್ತಾ ಇದೆ ಇದು ಸಾಫ್ಟ್ವೇರ್ ಕ್ಷೇತ್ರದಲ್ಲೂ ಕೂಡ ಇರುವಂಥದ್ದು ಇನ್ನು ಭಾರತದಲ್ಲಿ ಮಹಿಳೆಯರ ಸ್ಥಿತಿ ಸಾಕಷ್ಟು ಸುಧಾರಿಸ್ತಾ ಇದೆಯಾದರೂ ಕೂಡ ಹಲವು ಹುಳುಕುಗಳು ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಿವೆ ಅವುಗಳ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಕೊಡ್ತೀನಿ ನಮ್ಮ ದೇಶದಲ್ಲಿ ಮಹಿಳೆಯರ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಸಾರ್ವಜನಿಕ ಜೀವನದಿಂದ ದೂರ ಇರುವಂತಹ ಹಳ್ಳಿಯ ಮಹಿಳೆಯರ ಸಂಖ್ಯೆ ಬಹಳ ದೊಡ್ಡದ ಮಟ್ಟದಲ್ಲಿದೆ ಹಳ್ಳಿಯಲ್ಲಿ ಶೇಕಡಾ ಐವತ್ ಮೂರರಷ್ಟು ಮಹಿಳೆಯರು ಮನೆಯಿಂದ ಹೊರ ಬರ್ತಾ ಇಲ್ಲ ಅನ್ನುವಂಥದ್ದು ಅಂಕಿಅಂಶಗಳು ಹೇಳ್ತಾ ಇರುವಂಥದ್ದು ಅಂದ್ರೆ ಅವ್ರದ್ದೇನಿದ್ರು ಕೂಡ ಗೃಹ ವ್ಯವಹಾರಗಳು ಮಾತ್ರ ಅದಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೇಶಾದ್ಯಂತ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೇಳು ಅತ್ಯಾಚಾರ ಕೇಸ್ಗಳು ದಾಖಲಾಗಿದ್ವು ಭಾರತದಲ್ಲಿ ಪ್ರತಿದಿನ ಸರಾಸರಿ ಎಂಬತ್ತಾರು ಅತ್ಯಾಚಾರಗಳು ನಡೀತಾ ಇರುವಂತದ್ದು ಆ ಪ್ರಕರಣಗಳು ದಾಖಲಾಗ್ತಿವೆ ಸರಾಸರಿ ಎಂಬತ್ತಾರು ಪ್ರಕರಣ ದಾಖಲಾಗ್ತಾ ಇದೆ ಪ್ರತಿ ಗಂಟೆಗೆ ನಮ್ಮ ದೇಶದಲ್ಲಿ ನಲವತ್ತೊಂಬತ್ತು ದೌರ್ಜನ್ಯ ಕೇಸ್ಗಳು ದಾಖಲಾಗ್ತಾ ಇವೆ ಅಂದ್ರೆ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಪ್ರತಿ ಗಂಟೆಗೆ ನಲವತ್ತೊಂಬತ್ತು ಪ್ರಕರಣ ನಮ್ಮ ದೇಶದಲ್ಲಿ ದಾಖಲಾಗ್ತಾ ಇರುವಂತದ್ದು ಕಂಡು ಇದೆ ಹೀಗೆ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾನೇ ಇದ್ದಾರೆ ಕೆಲ ದೇಶಗಳಲ್ಲಂತೂ ಮಹಿಳೆಯರ ಹಕ್ಕುಗಳನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳಲಾಗಿದೆ ಹೀಗಾಗಿ ಲಿಂಗ ಸಮಾನತೆ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಅಂತ್ಯ ಸಿಕ್ಕರಷ್ಟೇನೆ ಮಹಿಳಾ ದಿನಾಚರಣೆಗೂ ಕೂಡ ಒಂದು ಅರ್ಥ ಇರುತ್ತೆ ಈಗ ಮುಂದಿನ ಸುದ್ದಿಯ ಕಡೆ ಗಮನ ಹಾಕೋಣ ವಾಯುಪಡೆಯಲ್ಲಿ ಹಲವು ಪ್ರಥಮಗಳ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಧಾಮಿ ಮತ್ತೊಂದು ಇತಿಹಾಸ ಬರೆದಿದ್ದಾರೆ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಧಾಮಿ ಅವರನ್ನ ಪಶ್ಚಿಮ ವಲಯದಲ್ಲಿನ ಮುಂಚೂಣಿ ಯುದ್ಧ ಘಟಕದ ಕಮಾಂಡರಾಗಿ ಆಗಿ ನೇಮಕ ಮಾಡಲಾಗಿದೆ ಈ ಮೂಲಕ ಐಎಎಫ್ನ ಯಾವುದೇ ಯುದ್ಧ ಘಟಕವನ್ನ ಮುನ್ನಡೆಸಲಿರುವ ಮೊದಲ ಮಹಿಳೆ ಎನ್ನುವ ಹಿರಿಮೆಗೆ ಗ್ರೂಪ್ ಕ್ಯಾಪ್ಟನ್ ಧಾಮಿ ಪಾತ್ರರಾಗಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಹೆಲಿಕಾಪ್ಟರ್ ಪೈಲಟ್ ಆಗಿ ಗ್ರೂಪ್ ಕ್ಯಾಪ್ಟನ್ ಶಾಲಿಜಾ ಧಾಮಿ ಅವರು ಐಎಎಫ್ಗೆ ಸೇರ್ಪಡೆಯಾಗಿದ್ದರು ಪಶ್ಚಿಮ ವಲಯದ ಹೆಲಿಕಾಪ್ಟರ್ ಘಟಕವೊಂದರ ಫ್ಲೈಟ್ ಕಮಾಂಡರ್ ಆಗಿಯೂ ಕೂಡ ಅವರು ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ ಸದ್ಯ ಕಮಾಂಡ್ ಹೆಲಿಕಾಪ್ಟರ್ ಮುಂಚೂಣಿ ಕಾರ್ಯಾಚರಣೆಯ ಘಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಧಾಮಿ ಹದಿನೈದಕ್ಕೂ ಅಧಿಕ ವರ್ಷಗಳ ಅನುಭವವನ್ನು ಇವರು ಹೊಂದಿದ್ದಾರೆ ಐ ಎಫ್ ಇತಿಹಾಸದಲ್ಲಿ ಇದುವರೆಗೆ ಯಾವುದೇ ಮುಂಚೂಣಿ ಯುದ್ಧ ಘಟಕದ ಅಧಿಕಾರವನ್ನ ಮಹಿಳಾ ಅಧಿಕಾರಿಗೆ ನೀಡಿರಲಿಲ್ಲ ಭಾರತೀಯ ಸೇನೆಗೆ ಈಗ ನಾರಿ ಶಕ್ತಿಯ ಬಲ ದೊಡ್ಡದಾಗ್ತಾ ಇದೆ ಭೂಸೇನೆ ವಾಯುಪಡೆ ಹಾಗೆ ನೌಕಾಪಡೆ ಹೀಗೆ ಸೇನೆಯ ಮೂರು ವಿಭಾಗಗಳಲ್ಲೂ ಕೂಡ ಮಹಿಳಾ ಸೈನಿಕರ ಪಡೆ ಕಾರ್ಯನಿರ್ವಹಿಸ್ತಾ ಇದೆ ಇಷ್ಟೇ ಅಲ್ಲ ನೂತನ ಅಗ್ನಿವೀರ ಯೋಜನೆಯಡಿಯಲ್ಲಿ ಉತ್ಸಾಹಿ ಯುವತಿಯರು ಕೂಡ ಕಠಿಣ ತರಬೇತಿಯನ್ನು ಪಡಿತಾ ಇದ್ದಾರೆ ಈ ಕುರಿತ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈಗ ಸುಮಾರು ನೂರು ಮಂದಿ ಮಹಿಳಾ ಅಗ್ನಿವೀರರು ಬೆಂಗಳೂರಿನಲ್ಲಿನೇ ತರಬೇತಿಯನ್ನು ಪಡಿತಾ ಇದ್ದಾರೆ ಇದೇ ತಿಂಗಳು ತರಬೇತಿ ಆರಂಭವಾಗಿದ್ದು ಮೂವತ್ತೊಂದು ವಾರಗಳ ಕಠಿಣ ಸೇನಾ ಟ್ರೈನಿಂಗ್ ಅನ್ನು ಅವರು ಪಡೆಯಲಿದ್ದಾರೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಕೂಡ ನಿರಂತರವಾಗಿ ತರಬೇತಿಯನ್ನು ನೀಡಲಾಗ್ತಾ ಇದೆ ಉಪನ್ಯಾಸ ಡ್ರಿಲ್ ಶಸ್ತ್ರಾಸ್ತ್ರಗಳ ತರಬೇತಿ ಹೀಗೆ ಸೇನೆಗೆ ಸಂಬಂಧಿಸಿದಂತೆ ನಾನಾ ರೀತಿಯ ಟ್ರೈನಿಂಗ್ ಅನ್ನು ನೀಡಲಾಗ್ತಾ ಇದೆ ದೇಶಾದ್ಯಂತ ಹನ್ನೊಂದು ಝೋನ್ಗಳಿಂದ ಯುವತಿಯರನ್ನು ಆಯ್ಕೆ ಮಾಡಲಾಗಿದ್ದು ಈ ಪೈಕಿ ಶೇಕಡಾ ಎಪ್ಪತ್ತರಷ್ಟು ಮಂದಿ ಎನ್ಸಿಸಿ ಕೆಡೆಟ್ಗಳಾಗಿದ್ದರು ಈ ಎಲ್ಲ ಯುವತಿಯರು ಕೂಡ ಯುವ ಜನಾಂಗಕ್ಕೆ ಮಾದರಿಯಾಗಿದ್ದು ಲಿಂಗ ಅಸಮಾನತೆಯ ವಿರುದ್ಧದ ಹೋರಾಟದ ಪ್ರತೀಕ ಅಂದರೂ ಕೂಡ ತಪ್ಪಾಗುವುದಿಲ್ಲ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ಯಾನ ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ಸುದ್ದಿಯಾನವನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಬೆಂಬಲಿಸಿ ನಮಸ್ಕಾರ